ಇವತ್ತು ಬಂಡಸ್, ದೊಡ್ಡ ದೊಡ್ಡದು ಬಂಡಸ್ ಮೀನು ತಂದಿದ್ದೇವೆ. ಈ ಬಂಡಸ್ ಮೀನಿನ ಕಟ್ಟಿಂಗ್ ಮತ್ತು ಕ್ಲೀನಿಂಗ್ ತೋರಿಸುವ ಅಂತ ಮೊನ್ನೆ ಬಂಡಸ್ ಸುಕ್ಕ ಮಾಡಿದ್ದೆ. ಅದರಲ್ಲಿ ಕೆಲವರು ಕೇಳಿದ್ರು ಬಂಡಸ್ ಕ್ಲೀನ್ ಮಾಡೋದು ಹೇಗೆ, ಇನ್ನು ತಲೆ ಹಾಕ್ತಾರಾ, ತಲೆ ತಿಂತಾರಾ ಅಂತ ಎಲ್ಲ. ಕೆಲವರು ಹೇಳಿದರು ನೀವು ನಮಗೆ ಅದು ಕ್ಲೀನ್ ಮಾಡಿಯೇ ಕೊಟ್ಟಿದ್ರು ಬಂಡಸ್ ಸುಕ್ಕದಲ್ಲಿ. ಹಾಗೆ ನಾನು ಡೈರೆಕ್ಟ್ ಸುಕ್ಕ ಮಾಡಿದ್ದೆ. ಅದಕ್ಕೆ ಕೆಲವರು ಕೇಳಿದರು ಬಂಡಸ್ ಇದು ನೀವು ತಲೆ ಬಿಸಾಡ್ತೀರಾ, ತಲೆ ತಿಂತಾರಲ್ಲ ಅಂತ. ಅದಕ್ಕೆಲ್ಲ ಇವತ್ತು ಹೇಳುವ ಅಂತ ನಾನು ಹೇಳಿದ್ದೆ. ಬಂಡಸ್, ದೊಡ್ಡ ಬಂಡಸ್ ಸಿಕ್ಕಿದರೆ ಕ್ಲೀನಿಂಗ್ ವೀಡಿಯೋ ತೋರಿಸ್ತೇನೆ ಅಂತ, ಕಟ್ಟಿಂಗ್ ಕೂಡ. ಹಾಗೆ ನೋಡಿ, ನಮಗೆ ಇಲ್ಲಿ ದೊಡ್ಡ ದೊಡ್ಡದು ಬಂಡಸ್ ಸಿಕ್ಕಿದೆ. ಮೂರು ಬಂಡಸ್ ಉಂಟಲ್ಲ, 3/4 kg ಇತ್ತಿದು. ಕೆಜಿ 3/4 kg ಮೂರೇ ಬರೋದು ಬಂದದ್ದು ಅಂತ ನಮಗೆ ಮನೆಗೆ ಬಂದ ಮೇಲೇ ಗೊತ್ತು. ಕ್ಲೀನ್ ಮಾಡೋದು ನೋಡಿ, ಸ್ವಲ್ಪ ದಪ್ಪ ಟೈಪ್ ಇದು ಬಂಡಸ್. ಬಂಡಸಲ್ಲೂ ಕೆಲವು ವಿಧದ ಬಂಡಸ್ ಬರ್ತದೆ, ಒಂದು ಉದ್ದ ಟೈಪ್, ಅಗಲ ಟೈಪ್ ಎಲ್ಲ ಆ ರೀತಿ ಎರಡು ಮೂರು ಟೈಪ್ ಇದು ಬಂಡಸ್ ಬರ್ತದೆ. ಇದು ನೋಡಿ ಉದ್ದ ಉಂಟು. ಅದಕ್ಕೆ ಮೊದಲಿದ್ರ ಮಂಡೆಯನ್ನು ತೆಗಿಬೇಕು, ಆನಂತರ ಇದರ ಸಿಪ್ಪೆ ಮೇಲಿದೆಲ್ಲ ತೆಗೆದು ಈ ರೀತಿ ವೈಟ್ ಬರುವಷ್ಟು ಆ ಸಿಪ್ಪೆನೆಲ್ಲ ತೆಗಿಬೇಕು. ಆನಂತರ ಬೆರಳು ಎಟಕುವಷ್ಟು ಅದರ ಹೊಟ್ಟೆಗೆ ಕೈ ಹಾಕಿ ಅದರೆಲ್ಲ ಒಳಗಿದ್ದದನ್ನೆಲ್ಲ ಗಲೀಜನ್ನು ಕ್ಲೀನ್ ಮಾಡಬೇಕು. ಮಂಡೆಯನ್ನು ತೆಗೆದು ಸೈಡಿಗೆ ಇಡ್ಲಿಕ್ಕೆ ಉಂಟು, ಅದರಲ್ಲಿ ಕೂಡ ಉಂಟು, ಮತ್ತೆ ತೋರಿಸ್ತೇನೆ. ಆನಂತರ ಉಂಟಲ್ಲ, ಇದನ್ನು ರೌಂಡ್ ರೌಂಡ್ ಕಟ್ ಮಾಡ್ತಾ ಬರುವಾಗ ನಮ್ಮ ಕೈ ಎಟಕದ ಜಾಗದಲ್ಲಿ ಮತ್ತೆ ಕ್ಲೀನ್ ಮಾಡ್ತಾ ಹೋಗಬೇಕು. ಅದರ ಒಳಗಿದೊಂದು ಬಿಳಿ ಬಿಳಿ ಇರ್ತದೆ, ನಂತರ ಲೋಳೆ ಥರ, ಅದನ್ನೆಲ್ಲ ಕಟ್ ಮಾಡುವಾಗಲೇ ಕ್ಲೀನ್ ಮಾಡಿದ್ರು ಉಂಟಲ್ಲ, ಮತ್ತೆ ನಮಗೆ ತೊಳಿಲಿಕ್ಕೆ ಈಸಿ ಆಗ್ತದೆ. ಇಲ್ಲಾದರೂ ಉಂಟಲ್ಲ, ನೀವು 7-8 ಬಾರಿ ತೊಳೆದ್ರು ಉಂಟಲ್ಲ, ಆ ಲೋಳೆ ಥರ ನೀರಲ್ಲಿ ಬರ್ತಾ ಇರ್ತದೆ. ಅದಕ್ಕೆ ನಾವು ಕಟ್ ಮಾಡುವಾಗಲೇ ಹೊಟ್ಟೆ ಒಳಗದೆಲ್ಲ ಲೋಳೆ ತೆಗಿಬೇಕು. ಇನ್ನು ತಲೆ ನೋಡಿ, ಇದರ ಹೊಟ್ಟೆ ಒಳಗೆ ಉಂಟಲ್ಲ, ಅದರಲ್ಲಿ ಒಂದು ಕಪ್ಪಿದು ಇರ್ತದೆ, ಒಂದು ಕರುಳಿನ ಟೈಪು, ಅದನ್ನು ಮೊದಲು ತೆಗಿಬೇಕು. ಅದು ಏನಾದರೂ ಹೊಡೆದ್ರೆ ಪದಾರ್ಥ ಎಲ್ಲ ಕಪ್ಪಾಗ್ತದೆ ಅಂತ ಹೇಳ್ತಿದ್ರು ಮೊದಲು. ಅದನ್ನೆಲ್ಲ ತೆಗೆದು ಉಂಟಲ್ಲ, ಅದನ್ನೆಲ್ಲ ತೆಗೆದು ಆನಂತರ ಬೇಕಾದರೆ ಅದನ್ನು ಹಾಕ್ಬೋದು, ಇಲ್ಲಾದರೆ ಬಿಸಾಡ್ಬೋದು. ಆದರೆ ತಲೆ ಉಂಟಲ್ಲ, ಅದು ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ತಲೆ ಹೇಳ್ತಾರ ಕಾಲು ಹೇಳ್ತಾರ ಗೊತ್ತಿಲ್ಲ, ಕೆಲವರು ಕಾಲು ಹೇಳ್ತಾರೆ, ಕೆಲವರು ತಲೆ ಹೇಳ್ತಾರೆ. ಅದರ ಮಂಡೆಯಲ್ಲಿ ಉಂಟಲ್ಲ ಒಂದು ಹಿಂಡು ಬೇಕು, ಅದರ ಕೆಳ ಭಾಗವನ್ನು ಹಿಡಿದು ಹಿಂಡಿದಾಗ ಉಂಟಲ್ಲ ಮಂಡೆಯಲ್ಲಿ ಒಂದು ಬೀಜ ಥರ ಬರ್ತದೆ, ಅದನ್ನು ತೆಗೆದು ಬಿಸಾಡಬೇಕು. ಮಂಡೆ ತಿನ್ನೋದಾದರೂ, ಮಂಡೆ ಹಾಕೋದಾದರೂ ಅದನ್ನು ಹಾಕಬಾರ್ದು. ಆನಂತರ ಇದನ್ನು ರೆಕ್ಕೆ ಬರ್ತದೆ ನೋಡಿ ಸೈಡಲ್ಲಿ, ಅದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ಉಂಟಲ್ಲ, ಈ ರೆಕ್ಕೆಯನ್ನು ಈ ರೀತಿ ತೆಗೆದು ಕಟ್ ದೊಡ್ಡದಿದ್ರೆ ಕಟ್ ಮಾಡಿ ಹಾಕ್ಬೇಕು, ಸಣ್ಣದಾದ್ರೆ ಹಾಗೇನೆ ಹಾಕ್ಬೋದು. ಹಾಗೆ ನನಗೆ ಮಂಡೆ ಅದರ ಇಷ್ಟ ತುಂಬ, ನಾನು ಮಂಡೆ ಹಾಕ್ತೇನೆ, ಮಂಡೆ ತಿಂತೇನೆ. ಇನ್ನು ಇದನ್ನು ಅದೇ ಸಿಪ್ಪೆ ತೆಗೆದು ರೌಂಡ್ ರೌಂಡ್ ಕ್ಲೀನ್ ಮಾಡೋದು ಮೇಯ್ನ್. ಇದರದ್ದು ತಲೆ ಮತ್ತು ಆ ಹೊಟ್ಟೆ ಒಳಗಿದ್ದು ಕ್ಲೀನ್ ಮಾಡಿದರೆ ಆಯಿತು, ಮತ್ತು ಸಿಪ್ಪೆ ಕೂಡ ನೀಟಾಗಿ ಕ್ಲೀನ್ ಮಾಡಿ ನೋಡಿ. ಎಲ್ಲ ಈಗ ಕ್ಲೀನ್ ಮಾಡಿ ನೋಡಿ, ಹೀಗೆ ವೈಟ್ ವೈಟ್ ಆಗಿ ಇಷ್ಟು ಕ್ಲೀನ್ ಆಗಿದೆ. ಉಳಿದು ನೀಟಾಗಿ ಇಟ್ಟಿದ್ದೇನೆ, ಸ್ವಲ್ಪ ನೀರು ಇಳಿಲಿಕ್ಕೆ ಇಡಬೇಕು. ಈಗ ಒಂದು ಪಾತ್ರೆಗೆ ಇಲ್ಲಿ ತುಪ್ಪ ಹಾಕ್ತಿದ್ದೇನೆ, ನೀವು ಎಣ್ಣೆ ಕೂಡ ಹಾಕ್ಬೋದಾದ್ರೆ, ಬೊಂಡಸ್ ಮೀನು ತುಂಬ ಹೀಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ತುಪ್ಪ ತಗೊಂಡಿದ್ದೇನೆ. ನಾನು ಒಂದು ತುಂಡು ಶುಂಠಿಯನ್ನು ಈ ರೀತಿ ಉದ್ದುದ್ದಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಯಾವ ಸೈಜಿಗೆ ಬೇಕಾದರೂ ಕಟ್ ಮಾಡ್ಬೋದು. ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಹಾಗೆಯೇ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈ ಬೆಳ್ಳುಳ್ಳಿ ಮತ್ತು ಶುಂಠಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಿ ಅದರ ಫ್ಲೇವರ್ ಬಿಡುವಷ್ಟು ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು, ಲೋ ಫ್ಲೇಮಲ್ಲೇ ಇಟ್ಟು. ಈ ಸ್ವಲ್ಪ ಫ್ರೈ ಆದಮೇಲೆ ದೊಡ್ಡದು 2 ಈರುಳ್ಳಿಯನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿ, ಈರುಳ್ಳಿ ಕೂಡ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಬೇಯಬೇಕು, ಒಳ್ಳೆ ಬೇಯಬೇಕು. ಈರುಳ್ಳಿ ಬೇಗ ಫ್ರೈ ಆಗಬೇಕು, ಬೇಯಬೇಕಂತಿದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯ್ತದೆ. ನಾನಿಲ್ಲಿ ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕದೇನೆ ನೋಡಿ ಇಷ್ಟು ಫ್ರೈ ಮಾಡಿದ್ದೇನೆ. ಈ ರೀತಿ ಬಣ್ಣ ಬರುವಷ್ಟು ಫ್ರೈ ಮಾಡಿದ ನಂತರ ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕಲಿಕ್ಕಿಲ್ಲ, ಸಿಂಪಲಾಗಿ ಮಾಡುವಂಥದ್ದು. ಈಗ ಇಲ್ಲಿ ನಾನಿಲ್ಲಿ ಖಾರಕ್ಕನುಸಾರವಾಗಿ ಇಲ್ಲಿ 2 ಚಮಚದಷ್ಟು ಮೆಣಸಿನ ಹುಡಿ ತಗೊಂಡಿದ್ದೇನೆ. ಹಾಗೇನೇ ಒಂದು 1/4 ಸ್ಪೂನಷ್ಟು ಗರಂ ಮಸಾಲೆ ಹುಡಿ, ಹಾಗೇನೇ 1/4 ಸ್ಪೂನಷ್ಟು ಅರಶಿನ ಪುಡಿ, ಹಾಗೇನೊಂದು 1/4 ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಇಷ್ಟೇ ಹಾಕೋದು, ನಿಮಗೆ ಬೇಕಾದ್ರೆ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕ್ಬೋದು. ಬರೇ ಇಷ್ಟೇ ಸಾಕಾಗ್ತದೆ, ಒಳ್ಳೆ ಫ್ಲೇವರ್ ಬರ್ತದೆ ಇಷ್ಟರಲ್ಲಿ. ಅದೆಲ್ಲ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ತುಪ್ಪದಲ್ಲಿ ಬಾಡಿಸಿದ ನಂತರ ಜಾಸ್ತಿ ಹೊತ್ತು ಇದನ್ನು ಇದು ಮಾಡಬಾರ್ದು, ಗ್ಯಾಸ್ ಕೂಡ ಹೈ ಫ್ಲೇಮಲ್ಲಿ ಇಡಬಾರ್ದು, ಮಸಾಲೆ ಕರೆಂಚಿ ಹೋಗಬಾರ್ದು. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ತಕ್ಷಣ 1-2 ಟೊಮೆಟೊದಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೇನೆ. ಆ 2 ಟೊಮೆಟೊದ ಪೇಸ್ಟನ್ನು ಹಾಕಿ, ಈಗ ಪೇಸ್ಟ್ ಹಾಕಿದ ನಂತರ ಇದನ್ನು ಚೆನ್ನಾಗಿ
ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೊಮೆಟೊದ ಹಸಿ ವಾಸನೆ ಹೋಗುವಷ್ಟು ಇದನ್ನು ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗುವಾಗ ಟೊಮೆಟೊ ಹಾಕಿದ ಕಲ್ಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ, ಮಸಾಲೆ ಬೆಂದಿರ್ತದೆ ನಮಗೆ ಗೊತ್ತಾಗ್ತದೆ. ಆನಂತರ ಇದಕ್ಕೆ ನಾವು ಟೊಮೆಟೊ ಪೇಸ್ಟ್ ಮಾಡಿದ್ದೇವಲ್ಲ, ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಿದಕ್ಕೆ ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ, ಯಾಕೆಂದರೆ ಬಂಡಸ್ ಮೀನು ನೀರು ಬಿಡ್ತದೆ. ನಾವು ತೊಳೆದಿಟ್ಟಾಗ ನೀರು ಕೂಡ ಜಾಸ್ತಿ ಆದರೆ ಜಾಸ್ತಿ ಆಗ್ತದೆ. ಅದಕ್ಕೆ ಬಂಡಸ್ ಮೀನನ್ನು ನೀರು ಇಳಿಲಿಕ್ಕಿಡಿ ಅಂತ ಹೇಳಿದ್ದು. ಈಗ ನೀರನ್ನು ಸೇರಿಸಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡುವ. ಉಪ್ಪು ಸೇರಿಸಿ ಇದನ್ನೆಲ್ಲ ಹದ ಮಾಡಿದ ನಂತರ ಈ ರೀತಿ ಕುದೀತಾ ಬರ್ತದೆ ಮಸಾಲೆ, ಆಗ ಈ ಬಂಡಸ್ ಮೀನನ್ನು ಸೇರಿಸುವ. ಈ ಸಣ್ಣ ಬಂಡಸ್ ಆದರೆ ಉಂಟಲ್ಲ, ಜಸ್ಟ್ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಕುದಿಸಿದರೆ ಸಾಕಾಗ್ತದೆ. ಈ ಸ್ವಲ್ಪ ದೊಡ್ಡ ಬಂಡಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕಾಗ್ತದೆ. ಅದಕ್ಕೆ ಇಲ್ಲಿ ಇಷ್ಟು ನೀರು ಕೂಡ ಹಾಕಿದ್ದೇನೆ. ಸಣ್ಣ ಬಂಡಸ್ ಆದರೆ ಮಿಕ್ಸಿ ತೊಳೆದ ನೀರು ಕೂಡ ಬೇಕು ಅಂತ ಇಲ್ಲ. ಈಗ ಇದನ್ನು ಹೀಗೇನೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡುವ. ಬಂಡಸ್ ಒಳ್ಳೆ ಬೇಯಲಿ, ಹಾಗೆಯೇ ಮಸಾಲ ಕೂಡ ಎಲ್ಲ ಎಳ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಹೊತ್ತು ಆಗುವಾಗ ಬಂಡಸ್ ಇಷ್ಟು ಬೆಂದಿದೆ, ನೀರು ಕೂಡ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ ಗಸಿಯಾಗಿ. ಇಲ್ಲಿ ಕೊನೆಯಲ್ಲಿ ಒಂದು ವಿಡಿಯೋ ನಂದು ಮಿಸ್ ಆಗಿದೆ ಅಂತ ಅಂದರೆ, ನಾನಿಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಸೇರಿಸಿದ್ದೇನೆ. ಲೆಮನ್ ಜ್ಯೂಸು, ಹಾಗೆಯೇ ಕರಿಬೇವು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಸೂಪರ್ ಆದೊಂದು ಬಂಡಸ್. ಇದಕ್ಕೆ ಚಿಲ್ಲಿ ಹೇಳುದ, ಗಸಿ ಹೇಳುದ, ಪುಳಿಮುಂಚಿ ಹೇಳುದ, ರೋಸ್ಟ್ ಹೇಳುದ ನನಗೆ ಗೊತ್ತಾಗೋದಿಲ್ಲ. ಟೋಟಲ್ ಆಗಿ ಸೂಪರ್ ಆಗಿದೆ. ಕೊನೆಗೆ ಇಲ್ಲಿ ಒಂದು ಸ್ಪೂನ್ ತುಪ್ಪ ಮತ್ತೊಮ್ಮೆ ಆ್ಯಡ್ ಮಾಡ್ತಾ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿ ಬಂದಿದೆ ಬಂಡಸ್. ಈ ರೀತಿ ಮೆಣಸಿನ ಹುಡಿ ಅದೆಲ್ಲ ಹುಡಿ ಹಾಕುವ ಬದಲು ನಮ್ಮ ಹತ್ರ ಏನಾದರೂ ಮಸಾಲ ಪೇಸ್ಟ್ ಇದ್ದರೆ ಆ ಪೇಸ್ಟ್ ಕೂಡ ಹಾಕಿ ಮಾಡ್ಬೋದು. ಪೇಸ್ಟ್ ಹಾಕಿದರೆ ಇನ್ನೂ ಥಿಕ್ನೆಸ್ ಆಗಿ ಬರ್ತದೆ, ಒಳ್ಳೆಯದಾಗ್ತದೆ ಮೆಣಸಿನ. ಈಗ ಬಂಡಸ್ ಮೀನು ಬರ್ತಾ ಉಂಟು. ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್